ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ತಾನೇ ಒಂದು ಅಫಿಷಿಯಲ್ ಟ್ರೈಲರ್ ನೋಡ್ಕೊಂಬಂದೆ, ಗ್ರೂಮರ್ ಅಂತ. ಟ್ರೈಲರು ಎಕ್ಸ್ಟ್ರಾಡಿನರಿ ಆಗಿದೆ ಅಂತ ಅನ್ಬೋದು, ಹಾಗೆ ಎಮೋಷ್ನಲ್ ಆಗೂ ಇದೆ. ಸರಿ, ಟ್ರೈಲರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಸ್ಟೋರಿಯಲ್ಲಿ ನಮ್ಮ ಒಂದು ಹೀರೋಯಿನ್ ಒಂದು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಹೋಗ್ತಾ ಇರ್ತಾರೆ, ಹಾಗೆ ಕ್ರಿಕೆಟ್ ಪ್ಲೇಯರು ಆಗಿರ್ತಾರೆ ಅಂತ ಅನ್ಬೋದು. ಆದರೆ ಅವರ ಲೈಫಲ್ಲಿ ಒಂದು ಘಟನೆ ನಡೆದು ಬಿಡುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟಿಂದ ಅವರ ರೈಟ್ ಆರ್ಮು ಫುಲ್ಲು ಕಳ್ಕೊಳ್ತಾರೆ ಅಂತ ಅನ್ಬೋದು. ಸರಿ, ಅವರ ಲೈಫಲ್ಲಿ ಏನೂ ಆಗಲ್ಲ, ನಾನು ಇನ್ನೂ ಬದುಕಿರೋದೇ ವೇಸ್ಟು, ನಾನು ಸಾಯಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ಒಂದು ಕೋಚ್ನ ಎಂಟ್ರಿ ಆಗುತ್ತೆ ಅವರ ಲೈಫಲ್ಲಿ. ಆ ಕೋಚ್ನ ಎಂಟ್ರಿ ಆದಮೇಲೆ ಅವರ ಜೀವನ ಹೇಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಮಾಡ್ತಾರೆ, ಒಂದು ಲೆಫ್ಟ್ ಹ್ಯಾಂಡಿಂದನೇ ಅವರ ಜೀವನ ಹೇಗೆ ಮೇಲಕ್ಕೆ ತೊಗೊಂಡೋಗ್ತಾರೆ ಅನ್ನೋದೇ ಈ ಟ್ರೈಲರಲ್ಲಿ ತೋರಿಸಿದ್ದಾರೆ ಅಂತ ಅನ್ಬೋದು. ಎಸ್ಪೆಷಲಿ ನನಗೆ ಈ ಟ್ರೈಲರಲ್ಲಿ ಬರೋ ಕ್ಯಾರೆಕ್ಟರ್ಸ್ಗಳು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು. ನಮ್ಮ ಮೇನ್ ಲೀಡ್ ಕ್ಯಾರೆಕ್ಟರ್ ಆಗಲಿ, ಅಭಿಷೇಕ್ ಸರ್ ಅವರ ಕ್ಯಾರೆಕ್ಟರ್ ಆಗಲಿ, ಉಳಿದಿರೋ ಸಪೋರ್ಟಿಂಗ್ ರೋಲ್ಸ್ಗಳ ಕ್ಯಾರೆಕ್ಟರ್ ಆಗಲಿ, ಅವರು ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರಲ್ಲೇ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಯಾವ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ ಅನ್ನೋದನ್ನು ಟ್ರೈಲರಲ್ಲೇ ನಮಗೆ ಬಿಟ್ಕೊಟ್ಟಿದ್ದಾರೆ, ಹಾಗೆ ಸ್ಟೋರಿನೂ ಬಿಟ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ವಿಜುವಲೈಸೇಷನ್ಸ್ಗಳಾಗಲಿ ಎಕ್ಸ್ಟ್ರಾಡಿನರಿಗೆ ತೆಗೆದಿದ್ದಾರೆ. ಕ್ರಿಕೆಟ್ ಮ್ಯಾಚ್ಗಳು, ಆ ಸ್ಟೇಡಿಯಂ ಅಟ್ಮಾಸ್ಫಿಯರು, ಆಮೇಲೆ ಕೆಲವೊಂದು ಸೀನ್ಸ್ಗಳೆಲ್ಲ ಎಕ್ಸ್ಟ್ರಾಡಿನರಿಯಾಗಿತ್ತು ಅಂತ ಅನ್ಬೋದು. ಎಸ್ಪೆಷಲಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬೇರೆ ಲೆವೆಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಈ ಟ್ರೈಲರ್ನ ಹೈಲೈಟ್ ಅಂದರೆ ಡೈಲಾಗ್ಸ್ ಅಂತ ಅನ್ಬೋದು. ಆ ವಾಯ್ಸ್ ಓವರ್ ಅಭಿಷೇಕ್ ಸರ್ ಅವ್ರು ಏನು ಕೊಟ್ಟಿದ್ದಾರೆ ಅದು ಎಕ್ಸ್ಟ್ರಾಡಿನರಿಯಾಗಿ ಇದೆ ಅಂತ ಅನ್ಬೋದು. ಒಂದು ಡೈಲಾಗ್ ಕೊಡಿತಾರೆ ಕೊನೆಯಲ್ಲಿ, ನಾನು ಸೋಳೋದು ನನಗೆ ಗೊತ್ತಿದೆ, ಅದಕ್ಕೆಲ್ಲದು ಹೇಗಿರುತ್ತೆ ಅನ್ನೋದನ್ನು ಒಂದು ಡೈಲಾಗ್ ಮುಖಾಂತರ ಕೊಡ್ತಿದ್ದಾರೆ ಅಂತ ಅನ್ಬೋದು. ಅದಂತೂ ಅಲ್ಟಿಮೇಟ್ ಅಂತ ಅನ್ಬೋದು ಡೈಲಾಗ್ಸ್ಗಳು. ಹಾಗೆ ಡೈಲಾಗ್ಸ್ ರೈಟಿಂಗು ಚೆನ್ನಾಗಿದೆ ಈ ಟ್ರೈಲರಲ್ಲಿ ನೋಡ್ಬೇಕಾದ್ರೆ. ಹಾಗೆ ಈ ಟ್ರೈಲರು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ನಿಮಗೇನಿಸ್ತಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.